ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು SSLC ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಇದು ವಿದ್ಯಾರ್ಥಿಗಳಿಗೆ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ ಅಂದರೆ SA1 ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಮಾಡಿದ್ದೀನಿ. ಈ ಮಾಡೆಲ್ ಕ್ವಶನ್ ಪೇಪರನ್ನು ಇದು ಕ್ವಶನ್ ವಿತ್ ಆನ್ಸರ್ಗಳನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ಮೊದಲನೇ ಕ್ವಶನ್ ನೀವು ನೋಡಿದ್ರೆ ಏನಿದೆ, ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ. ಇಲ್ಲಿ ಅಬ್ಜೆಕ್ಟಿವ್ ಎಷ್ಟಿರ್ತವೆ, 8 ಪ್ರಶ್ನೆಗಳಿರ್ತವೆ ಒಂದು ಅಂಕಕ್ಕೆ. ಓಕೆ, ಯಾವ ರೀತಿ ಬಿಡಿಸ್ಬೇಕಂತ ಹೋಗೋಣ. ಒಂದನೇ ಕ್ವಶನ್ ನೋಡಿ, ಒಂದು ಸಮಾಂತರ ಸೇರಿ ಎನ್ನನೇ ಪದವು a=3+4n ಆದಾಗ ಅದರ 6ನೇ ಪದ ಅಂತ ಕೇಳಿದ್ದಾನೆ. ಇಲ್ಲಿ 4 ಆಪ್ಷನ್ ಇದ್ದಾವೆ, a 24, b 13, c 27, d 22 ಇದೆ. ಯಾವ ರೀತಿ ಬಿಡಿಸ್ತೀರ, ಇಲ್ಲಿ ಆನ್ಸರ್ನ ನೀವು ಆನ್ಸರ್ ಬರೀಬೇಕಾಗ್ತದೆ. ಕ್ರಮಾಕ್ಷರದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಎನ್ನೇ ಪದ ಕೊಟ್ಟಿದ್ದಾನೆ ಅಂದರೆ ಎಷ್ಟು ಕೊಟ್ಟಿದ್ದಾನೆ ಪದ, 3+4n ಅಂತ ಕೊಟ್ಟಿದ್ದಾನೆ. ಅಂದರೆ ಎನ್ ಇದ್ದಲ್ಲಿ ನೀವೇನು ಮಾಡಬೇಕು, 6ನ ತುಂಬಿರಿ. 6ನ ತುಂಬಿದ್ರೆ ನಿಮಗೆ ಎನ್ನನೇ ಬೆಲೆ ಗೊತ್ತಾಗ್ತದೆ. ಅಂದರೆ 4 × n ಇದ್ದಲ್ಲಿ 6 ಬರೆದ್ರೆ ಎಷ್ಟಾಗ್ತದೆ, 3+4 ಮತ್ತು 6ನ ಗುಣಾಕಾರ ಮಾಡಿ, 4 × 6 = 24. 24+3 ಮಾಡಿದ್ರೆ ಎಷ್ಟಾಗ್ತದೆ ನೋಡಿ, 27. ಓಕೆ, ಆನ್ಸರ್ ಎಷ್ಟಾಗುತ್ತೆ ನೋಡಿ, ಯಾವುದು ಆಪ್ಷನಲ್ಲಿ ಸಿ ಆನ್ಸರ್ ಇದೆ ನೋಡಿ, c 27 ಇದೆ. ನೀವು ಬರೀಬೇಕಾಗಿದೆ ಆನ್ಸರ್ನಲ್ಲಿ ಯಾವ ರೀತಿ ಬರೀಬೇಕು, ಸಿ ಅಂತ ಬರೆದು 27 ಅಂತ ಬರೀರಿ. ಓಕೆ, ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೀವು ನೋಡಿದ್ರೆ ಅಬ್ಜೆಕ್ಟಿವ್ನಲ್ಲಿ ಎರಡನೇ ಕ್ವಶನ್ ನೋಡಿ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದರೆ ಅವುಗಳ ಸಹಗುಣಕಗಳ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಎ ಕೊಟ್ಟಿದ್ದಾನೆ, ಬಿ ಮತ್ತು ಸಿ, ಡಿ. ಇಲ್ಲಿ ಬಿಂದುಗಳೇನಾಗಿವೆ ಅಂತ, ಒಂದು ಬಿಂದುವಿನಲ್ಲಿ ಛೇದಿಸಿದರೆ, 2 ರೇಖೆಗಳು ಒಂದು ಬಿಂದುವಿನಲ್ಲಿ ಈ ರೀತಿ ಛೇದಿಸಿದರೆ ಯಾವ ರೀತಿ ಸಂಬಂಧ ಇರ್ತದೆ, ಯಾವುದು ಆಪ್ಷನ್ ಸಿ ಇರ್ತದೆ ನೋಡಿ. a1/a2 ≠ b1/b2 ಆಗಿರ್ತದೆ. ಅಂದರೆ ಆನ್ಸರ್ನಲ್ಲಿ ನೀವೇನು ಬರೀಬೇಕು, ಆಪ್ಷನ್ ಸಿ ಅಂತ ಬರೆದು ಅದರ ಪೂರ್ತಿ ಆನ್ಸರ್ನ ಬರೀಬೇಕು. a1/a2 ≠ b1/b2 ಅಂತ ಬರೀಬೇಕು ಈ ರೀತಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ನೀವು, ಮೂರನೇ ಕ್ವಶನ್ ನೋಡಿ, ಯಾವುದೇ 2 ಧನಪೂರ್ಣಾಂಕಗಳು ಎ ಮತ್ತು ಬಿಗಳಿಗೆ ಮಸ a b × ಲಸ a b ಇದಕ್ಕೆ ಸಮನಾದದ್ದು ಯಾವುದು ಅಂತ ಕೇಳಿದ್ದೀವಿ. ನಿಮಗೆ ಗೊತ್ತಿರುವಂತೆ ವಾಸ್ತವ ಸಂಖ್ಯೆಗಳ ಅಧ್ಯಾಯದಲ್ಲಿದೆ, ಯಾವುದು a × b = ಮಸ × ಲಸ ಅಂತ ಇದೆಯಲ್ಲ, ಇದು ಅಂದರೆ ಆಪ್ಷನ್ ಡಿ. ಆನ್ಸರ್ನಲ್ಲಿ ಆಪ್ಷನ್ ಡಿ ಅಂತ ಬರೀರಿ. ಆಪ್ಷನ್ ಡಿ ಏನಿದೆ ನೋಡಿ, ಆಪ್ಷನ್ ಡಿಯಲ್ಲಿ a × b. ನಮಗೆ ಗೊತ್ತಿದೆಯಲ್ಲ ಈ ಸೂತ್ರ, ಗೊತ್ತಿರಬೇಕು ನೋಡಿ. a × b = ಮಸ × ಲಸ ಅಂದರೆ h × l ಅಂತ ಒಂದು ನಿಯಮ ಗೊತ್ತಿದೆಯಲ್ಲ, ಇದ್ರ ಪ್ರಕಾರ ಇದನ್ನು ನೀವು ಬಿಡಿಸ್ಬೇಕಿಲ್ಲಿ. ನೆಕ್ಸ್ಟ್ ನೋಡಿದ್ರೆ ಫೋರ್ತ್ ಕ್ವಶನ್, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ರೇಖೆಗಳು ಸಮಾಂತರವಾಗಿದ್ದರೆ ಅವು ಹೊಂದಿರುವ ಪರಿಹಾರಗಳು, ಅಂದರೆ ರೇಖೆಗಳು ಯಾವ ರೀತಿ ಇದಾವೆ ಅಂತ, ಈ ರೀತಿ ಸಮಾಂತರವಾಗಿ ರೇಖೆಗಳವ. ಸಮಾಂತರ ರೇಖೆಗಳಿದ್ದರೆ ಯಾವ ಎಷ್ಟು ಪರಿಹಾರ ಇರ್ತವೆ ಹೇಳ್ರಿ. ವೆರಿ ಗುಡ್, ಯಾವುದೇ ಪರಿಹಾರ ಇಲ್ವಲ್ಲ, ಹಾಗಾಗಿ ಆಪ್ಷನ್ ಡಿ ನಮಗೆ ಸರಿ ಉತ್ತರ ಆಯ್ತು. ಅಂದರೆ ಆನ್ಸರ್ನಲ್ಲಿ ಬರೀರಿ ಆನ್ಸರ್ ಯಾವುದು, ಆಪ್ಷನ್ ಡಿ ಅಂತ ಬರೋದು. ಏನಂತ ಬರಿಬೇಕು ಇಲ್ಲಿ, ಆನ್ಸರ್ ಏನಿದೆ, ಪರಿಹಾರ ಇಲ್ಲ ಅಂತ ಬರಿಬೇಕು ವಿದ್ಯಾರ್ಥಿಗಳೇ. ಓಕೆ, ಫೋರ್ತ್ ಕ್ವಶನ್ ಆಯಿತು. ಇವಾಗ ನೋಡಿದ್ರೆ ನಿಮ್ಮ ಫಿಫ್ತ್ ಕ್ವಶನ್ ನೋಡಿ, ತ್ರಿಭುಜ ABCಯಲ್ಲಿ ಡಿ ಸಮಾಂತರ BC ಮತ್ತು AD = 1.5, DB = 3 cm, A 1 cm ಆದರೆ ECಯ ಉದ್ದ ಕಂಡುಹಿಡಿಯಿರಿ ಅಂತ ಹೇಳಿ. ECಯ ಉದ್ದ ಆನ್ಸರನ್ನು ಕೊಟ್ಟಿದ್ದಾರೆ, ಇಲ್ಲಿ ಯಾವುದಂತ ನೀವು ಗೊತ್ತಿರಬೇಕು. ಅದು ಯಾವ ನಿಯಮದ ಪ್ರಕಾರ, ಇದು ಟೇಲ್ಸನ್ ನಿಯಮದ ಪ್ರಕಾರ ಇದನ್ನು ಬಿಡಿಸ್ಬೇಕು ನೋಡಿ. ಆಗ ಈಗಾಗಲೇ ನೀವು ಅಭ್ಯಾಸದಲ್ಲಿ ಮಾಡಿದ್ದೀರಿ ನೋಡಿ, ಏನಿದೆ AD/DB = AE/EC, ಇದು ನಿಯಮ ಅಲ್ವಾ. ಇದು ತೇಲ್ಸನ್ ನಿಯಮದ ಪ್ರಕಾರ ಅದನ್ನು ಬಿಡಿಸ್ತೀರಿ. ಆಲ್ರೆಡಿ ಅಳತೆ ಕೊಟ್ಟಿದ್ದಾರೆ, AD ಎಷ್ಟು ಕೊಟ್ಟಿದ್ದಾರೆ ನೋಡಿ, 1.5 ಇದೆ. DB ಎಷ್ಟು ಕೊಟ್ಟಿದ್ದಾರೆ, 3 cm ಕೊಟ್ಟಿದ್ದಾರೆ. = AE ನೋಡಿ, ಇಲ್ಲಿ ಎಷ್ಟು ಇದೆ, 1 cm ಇದೆ. EC ಕಂಡುಹಿಡಿಬೇಕಾಗಿದೆಲ್ಲ, EC ಹಾಗೆ ಬರೀತೀರಿ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ, EC = 3 × 1 ಅದ್ರ 3 ಆಯಿತು, ÷ 1.5 ಬರ್ತದೆ. ಇಲ್ಲಿ 3 ಬರ್ಕೊಳ್ರಿ, ಇಲ್ಲಿ 1.5 ಪಾಯಿಂಟನ್ನು ತೆಗೆದುಕೊಂಡ್ರೆ ಮೇಲ್ಗಡೆ ಏನು ಮಾಡಿರಿ, 0 ಸೇರಿಸ್ರಿ, ಕೆಳಗಡೆ ಏನಾಗ್ತದೆ, 15 ಆಗ್ತದೆ. 15 × 3 = 31 ಎಷ್ಟು, EC ಅಳತೆ 2 cm ಆಗ್ತದೆ ವಿದ್ಯಾರ್ಥಿಗಳು. ಅಂದರೆ ಡಿ ಆಪ್ಷನ್, ಆಪ್ಷನ್ ಡಿ ನಮಗೆ ಸರಿ ಉತ್ತರ. D = 2 cm ಅಂತ ಈ ರೀತಿ ಆನ್ಸರನ್ನು ಬರೀಬೇಕು ನೀವು. ಇದು ತೇಲ್ಸನ್ ನಿಯಮದ ಪ್ರಕಾರ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಕ್ವಶನ್ 6 ಏನೇ ಇರಲಿ, ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಕೇಳಿದ್ದಾನೆ. ಶೂನ್ಯತೆಗಳು ಎಷ್ಟಿರ್ತವೆ, ವರ್ಗ ಬಹುಪದೋಕ್ತಿ ಆಗಿರೋದ್ರಿಂದ ಅದಕ್ಕೆ ಎಷ್ಟು ಶೂನ್ಯತೆಗಳು ಇರ್ತವೆ, 2 ಶೂನ್ಯತೆಗಳಿರ್ತವೆ. ಅಂದರೆ ಆಪ್ಷನ್ ಯಾವುದು, ಎ ನೋಡಿ, ಆಪ್ಷನ್ ಎ ನಮಗೆ ಸರಿ ಉತ್ತರ ಬರಿಬೇಕು. ಆನ್ಸರ್ನಲ್ಲಿ ಆಪ್ಷನ್ ಎ, ವರ್ಗ ಬಹುಪದೋಕ್ತಿ 2 ಶೂನ್ಯತೆಗಳು ಹೊಂದಿರ್ತದೆ. ಒಂದು ವೇಳೆ ರೇಖಾತ್ಮಕ ಬಹುಪದೋಕ್ತಿ ಇದ್ದರೆ 1 ಶೂನ್ಯತೆ ಇರ್ತದೆ. ನೆಕ್ಸ್ಟ್ 6th ಆಯ್ತಲ್ಲ, 7th ಕ್ವಶನ್ ನೋಡಿ, −4, 3 ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರ ಅಂತ ಕೇಳ್ತಾನೆ. ಮೂಲ ಬಿಂದುವಿಗಿರುವಂಥ ದೂರ, ಇದು ಮೂಲ ಬಿಂದುವಿನ ಸೂತ್ರ ಗೊತ್ತಿರಬೇಕು ನಿಮಗೆ. ಏನಿದೆ ಹೇಳಿ, ಮೂಲ ಬಿಂದುವಿನ ಸೂತ್ರ √ x² + y² ಇದೆ ನೋಡಿ.
ಇಲ್ಲಿ ಎಕ್ಸ್ ಇದು ವೈ ಗೊತ್ತಿದೆ ನಮಗೆ ಬೆಲೆ ಆಲ್ರೆಡಿ, ಎಕ್ಸ್ ವೈ ಬೆಲೆಗಳು. ಎಕ್ಸ್ ಎಷ್ಟದ ಮೈನಸ್ ಫೋರ್ ಇದೆ ನೋಡಿ, ಮೈನಸ್ ಫೋರ್ ಸ್ಕ್ವಯರ್ ಹಾಕ್ರಿ, ಪ್ಲಸ್ ತ್ರೀ ಸ್ಕ್ವಯರ್ ಮಾಡಿದ್ರೆ ಏನಾಗ್ತದೆ ನೋಡಿರಿ, ಮೈನಸ್ ನಾಲ್ಕರ ವರ್ಗ ಹದಿನಾರು, ಪ್ಲಸ್ ಮೂರರ ವರ್ಗ ಒಂಬತ್ತು, ಎರಡನ್ನು ಕೂಡಿಸ್ರೆ ಎಷ್ಟಾಯ್ತದ ಇಪ್ಪತ್ತೈದು ಆಯಿತು. ಈಗ ಇಪ್ಪತ್ತೈದರ ವರ್ಗಮೂಲ ಮಾಡ್ಬೇಕು ನೀವು, ಇಪ್ಪತ್ತೈದರ ವರ್ಗಮೂಲ ಎಷ್ಟು ಐದು, ಯಾವುದು ಆಪ್ಷನ್ ಡಿ, ಆಪ್ಷನ್ ಡಿ ಎಷ್ಟು ಐದು ಮಾನ ಅಂತ ಬರೀರಿ ಆನ್ಸರ್ನಲ್ಲಿ. ಓಕೆ ವಿದ್ಯಾರ್ಥಿಗಳು, ಸೆವೆಂತ್ ಕ್ವಶನ್ ಆಯಿತು. ನೆಕ್ಸ್ಟ್ ಏಳು ಕ್ವಶನ್ ನೋಡಿದ್ದು ಆಬ್ಜೆಕ್ಟಿವ್ನಲ್ಲಿ, ಕೊನೆಗೆ ಲಾಸ್ಟ್ ಕ್ವಶನ್ ಇದೆ. ವರ್ಗ ಸಮೀಕರಣದ ಶೋಧಕ ಅಂತ ಕೇಳಿದ್ದಾನೆ, ಶೋಧಕ ಯಾವುದು ನಿಮ್ಮಂತ ನಿಮಗೆ ನೆನಪಿರಬೇಕಿಲ್ಲಿ. ವರ್ಗ ಸಮೀಕರಣದ ಶೋಧಕ ಯಾವುದು, ಶೋಧಕ ಇಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದೆಯಲ್ಲ, ಅಂದರೆ ಆಪ್ಷನ್ ಬಿ, ಆಪ್ಷನ್ ಬಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ವರ್ಗ ಸಮೀಕರಣದ ಶೋಧಕ. ಓಕೆ ಹೇಳಿದ್ರೆ ಈ ರೀತಿ ಆಬ್ಜೆಕ್ಟಿವ್ ಕ್ವಶನ್ಗಳನ್ನು ಕೇಳ್ತಾರೆ, ಎಂಟು ಪ್ರಶ್ನೆಗಳು. ಈಗ ನೆಕ್ಸ್ಟ್ ನೋಡಿದ್ರೆ ನೀವು ಎರಡನೇ ಮೇನ್ ಕ್ವಶನ್ನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇರುತ್ತೆ, ಅಲ್ಲಿನೂ ಎಂಟು ಪ್ರಶ್ನೆಗಳಿರುತ್ತೆ, ಒಂದು ಅಂಕಕ್ಕೆ ಒಟ್ಟು ಟೋಟಲ್ ಅಂಕ ಎಷ್ಟು, ಎಂಟು ಇರ್ತದೆ ಅಲ್ವಾ. ಅದಕ್ಕೆ ಯಾವ ರೀತಿ ಕ್ವಶನ್ ಇರ್ತದೆ ಅಂತ ನೋಡೋಣ. ಒಂಬತ್ತನೇ ಕ್ವಶನ್ ನೋಡಿರಿ, ಪಿ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ಫೈವ್ ಎಕ್ಸ್ ಅಥವಾ ಫೋರ್ ಪ್ಲಸ್ ಸಿಕ್ಸ್, ಈ ಬಹುಪದಕ್ಕೆ ಡಿಗ್ರಿ ಬರೆಯಿರಿ ಅಂತ ಹೇಳ್ತಾರೆ, ಡಿಗ್ರಿ ಅಥವಾ ಮಹತ್ತಮ ಘಾತ ಬರೆಯಿರಿ ಅಂತಲೇ ಕೇಳ್ಬೋದು. ಓಕೆ, ಯಾವ ರೀತಿ ಬರೀತೀರಿ ನಿಮ್ಗೆ ಗೊತ್ತಿದೆಯಲ್ಲ, ಡಿಗ್ರಿ ಬರೆಯೋದು ಅಥವಾ ಮಹತ್ತಮ ಘಾತ ಬರೆಯಿರಿ ಅಂತಂದರೆ, ಈ ಒಂದು ಬಹುಪದಕ್ತಿ ಇದೆಯಲ್ಲ, ಈ ಬಹುಪದಕ್ತಿಯಲ್ಲಿ ಚರಾಕ್ಷರ ಯಾವುದಿರ್ತೋ ಅದರ ಗರಿಷ್ಠ ಘಾತವನ್ನು ನೋಡ್ಬೇಕು, ಅಂದರೆ ಹೆಚ್ಚಿನ ಘಾತ ಯಾವುದು ಅಂತ ನೋಡ್ಬೇಕು. ಇಲ್ಲಿ ಎಕ್ಸ್ ಘಾತ ಎರಡು ಇದೆ, ಇಲ್ಲಿ ಎಕ್ಸ್ ಘಾತ ಮೂರು ಇದೆ, ಇಲ್ಲಿ ಎಕ್ಸ್ ಘಾತ ನಾಲ್ಕು ಇದೆ, ಇವುದರಲ್ಲಿ ಯಾವುದು ದೊಡ್ಡದು ಹೇಳಿ, ಸಂಖ್ಯೆ ನಾಲ್ಕು ದೊಡ್ಡತಾನೆ, ಹಾಗಾಗಿ ಡಿಗ್ರಿ, ಡಿಗ್ರಿ ಅಥವಾ ಮಹತ್ತಮ ಘಾತ. ಡಿಗ್ರಿ ಈಕ್ವಲ್ ಟು ಯಾವುದು ಹೆಚ್ಚಿಗಿದೆ, ನಾಲ್ಕು ಹೆಚ್ಚಿಗಿದೆ ಅಲ್ಲ, ಡಿಗ್ರಿ ಈಕ್ವಲ್ ಟು ನಾಲ್ಕು ಅಂತ ಬರೆಯೋಣ. ನೆಕ್ಸ್ಟು ಹತ್ತನೇ ಕ್ವಶನ್, ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ ಅಂತ ಹೇಳಿದ್ದಾರೆ. ಇದನ್ನು ಆಲ್ರೆಡಿ ನಾನು ಬರೆದಿದ್ದೀನಿ ನೋಡಿ, ನಿಮ್ಗೆ ಗೊತ್ತಿದೆಯಲ್ಲ ಟೇಲ್ಸನ ಪ್ರಮೇಯ, ಇದನ್ನು ಬರೀಬೇಕು. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ತೇಲ್ಸನ ನಿಯಮ, ಬರೀಬೇಕು. ಇದು ಒಂದು ಮಾರ್ಸಿ ಕೇಳ್ತಾರೆ. ನೆಕ್ಸ್ಟ್ ನೋಡಿದ್ರೆ ನೋಡಿ, ಹನ್ನೊಂದನೇ ಕ್ವಶನ್, ನೂರ ನಲವತ್ತರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಓಕೆ, ಇದು ಮಾಡ್ತಿರ್ತಾನೆ ವಾಸ್ತವ ಸಂಖ್ಯೆಗಳಲ್ಲಿ. ನೂರ ನಲವತ್ತಕ್ಕೆ ಏನು ಮಾಡ್ಬೇಕು ನೀವು, ಇಲ್ಲಿ ಈ ರೀತಿ ಅವಿಭಾಜ್ಯ ಅಪವರ್ತನ ಮಾಡಿ. ಎರಡರಿಂದ ಇದು ಭಾಗಿಸ್ತಾರೆ, ಎರಡು ಏಳು ಹದಿನಾಲ್ಕು, ಸೊನ್ನೆ ತೆಗೆದುಕೊಳ್ತೀರಾ. ಈಗ ಎರಡು ಮೂರಲೇ ಆರು ಆದರೆ ಒಂದು ಉಳಿತದೆ, ಎರಡು ಐದಲೇ ಹತ್ತು. ಈಗ ಯಾವುದು ಐದರಿಂದ ತೆಗೆದುಕೊಂಡ್ರೆ ಐದು ಏಳೆ ಮೂವತ್ತೈದು, ಏಳೊಂದಲೇ ಏಳು ನೋಡಿ. ಈ ರೀತಿ ಅಪವರ್ತನಗಳನ್ನು ಬರೀರಿ, ಆನ್ಸರ್ನಲ್ಲಿ ಅದನ್ನು ಬರೀಬೇಕು. ಅಪವರ್ತನಗಳು ಯಾವ ರೀತಿ ಬರೀತೀರಿ, ನೂರ ನಲವತ್ತು ಇಸ್ಕೋಲ್ ಟು ಎರಡು ಇಂಟು ಎರಡು, ಓಕೆ, ಐದು ಇಂಟು ಏಳು ಅಂತ ಬರೀ. ಇದು ಘಾತ ರೂಪದಲ್ಲಿ ಇನ್ನೂ ಬೇಕಾದರೆ ಬರೀಬೇಡಿ, ಎರಡರ ಘಾತ ಎರಡು ಇಂಟು ಐದರ ಘಾತ ಒಂದು ಇಂಟು ಏಳರ ಘಾತ ಒಂದು, ಈ ರೀತಿ ಬರೆದ್ರೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಟ್ವೆಲ್ತ್ ನೋಡಿ ಏನಿದೆ, ಎಕ್ಸ್ ಪ್ಲಸ್ ಟು ವೈ ಇಸ್ಕೊಳ್ ಟು ತ್ರೀ, ಟು ಎಕ್ಸ್ ಪ್ಲಸ್ ಫೋರ್ ವೈ ಇಕ್ವಲ್ ಟು ಸಿಕ್ಸ್, ರೇಖಾತ್ಮಕ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳಿದ್ದಾನೆ. ಯಾವ ರೀತಿ ಇದನ್ನು ಬಿಡಿಸ್ತೀರಿ ನೀವು, ರೇಖೆಗಳು ಯಾವ ರೀತಿ ಇದ್ದಾವೆ, ಛೇದಿಸ್ತಾವ, ಸಮಾಂತರವಾಗಿದ್ದಾವೆ ಅಂತ ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಇದು ಸಮ, ಇದು ಯಾವುದು ಆದರ್ಶ ರೂಪದಲ್ಲಿ ಮಾಡಿದ್ರೆ ಏನಾಯ್ತು ನೋಡಿ, ಎಕ್ಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ ಟು ವೈ ಇಕ್ವಲ್ ಇದು ಮೈನಸ್ ತ್ರೀ ಇಕ್ವಲ್ ಟು ಜೀರೋ ಅಂತ ಮಾಡೋಣ. ಇದು ಟು ಎಕ್ಸ್ ಪ್ಲಸ್ ಫೋರ್ ವೈ ಪ್ಲಸ್ ಸಿಕ್ಸ್ ಇದ್ದಿದ್ದು ಬಲಭಾಗದಲ್ಲಿ ಬಂದರೆ ಮೈನಸ್ ಸಿಕ್ಸ್ ಇಕ್ವಲ್ ಟು ಜೀರೋ ಆಗ್ತದೆ. ಹೌದಾ, ಇಲ್ಲಿ ಎ ಒನ್ ಬೆಲೆ ಇದೆ, ಎ ಒನ್ ಎಷ್ಟಿದೆ ಒಂದು ಇದೆ, ಎ ಒನ್ ಬಿ ಒನ್ ಎಷ್ಟಿದೆ ಎರಡು ಇದೆ, ಸಿ ಒನ್ ಎಷ್ಟಿದೆ ನೋಡಿ ಮೈನಸ್ ತ್ರೀ ಇದೆ. ಈ ರೀತಿ ಬರ್ಕೊಂಡು ಮಾಡ್ಬೋದು ಅಥವಾ ನೇರವಾಗಿಯೂ ನೀವು ಮಾಡ್ಬೋದು. ಎ ಟು ಬೆಲೆ ಎಷ್ಟಾಗ್ತದೆ ನೋಡಿ ಎರಡನೇ ಸಮೀಕರಣದಲ್ಲಿ, ಟೂ ಆಗ್ತದೆ. ಬಿ ಟು ಎಷ್ಟಾಗ್ತದೆ ನೋಡಿರಿ ಎರಡನೇ ಸಮೀಕರಣದಲ್ಲಿ, ಫೋರ್ ಆಗ್ತದೆ. ಸಿ ಟು ಬೆಲೆ ಎಷ್ಟಾಗ್ತದೆ ಮೈನಸ್ ಸಿಕ್ಸ್ ಆಗ್ತದೆ. ಈಗ ಅನುಪಾತಗಳನ್ನು ಹೋಲಿಸೋಣ, ಎ ಒನ್ ಬೈ ಎ ಟು, ಎ ಒನ್ ಬೈ ಎ ಟು ಇರ್ತದೆ ಒನ್ ಬೈ ಎ ಟು ಎಷ್ಟದ ಟೂ ಅದ ನೋಡಿ, ಒನ್ ಬೈ ಟು ಆಯಿತು. ಈಗ ಬಿ ಒನ್ ಬೈ ಬಿ ಟು ಅನ್ನೋ ನೀವು ಅನುಪಾತವನ್ನು ಹೋಲಿಸ್ರಿ, ಏನಾಗ್ತದೆ ಬಿ ಒನ್ ಬೆಲೆ ಟೂ ಇದೆ, ಬಿ ಟು ಬೆಲೆ ಎಷ್ಟಿದೆ ನೋಡಿ ಫೋರ್ ಇದೆ, ಇವೆರಡು ಡಿವೈಡೆಡ್ ಮಾಡಿದ್ರೆ ಒನ್ ಬೈ ಟೂನೇ ಆಯ್ತು, ಎರಡು ಸಮ ಆಯಿತು. ಇನ್ನೊಂದು ನೋಡಿರಿ, ಸಿ ಒನ್ ಬೈ ಸಿ ಟು ಮಾಡಿ ನೋಡಿರಿ, ಸಿ ಒನ್ ಎಷ್ಟು ಮೈನಸ್ ತ್ರೀ ಅದ, ಸಿ ಟು ಎಷ್ಟದ ಮೈನಸ್ ಸಿಕ್ಸ್ ಇದೆ, ಎರಡು ಡಿವೈಡ್ ಮಾಡಿದ್ರೆ ಒನ್ ಬೈ ಟೂನೇ ಬರುತ್ತೆ. ಅಂದರೆ ಮೂರು ಅನುಪಾತಗಳು ಏನಾಗ್ಯವ ಸಮನಾಗಿದ್ದಾವ. ಅಂದರೆ ಎ ಒನ್ ಬೈ ಎ ಟು ಇಸ್ಕೊಲ್ ಟು ಬಿ ಒನ್ ಬೈ ಬಿ ಟು ಇಸ್ಕೊಲ್ ಟು ಸಿ ಒನ್ ಬೈ ಸಿ ಟು ಅದ. ಅಂದರೆ ಏನಾಯಿತು, ರೇಖೆಗಳು ಪ್ರತಿನಿಧಿಸುವ ರೇಖೆಗಳು ಏನಾಗಿರೋ ಸಮಾಂತರ ರೇಖೆಗಳದಾವ ಅಂತ ಬರೀರಿ, ರೇಖೆಗಳು ಸಮಾಂತರವಾಗಿದ್ದಾವೆ ಅಂತ ಬರೀಬೇಕು, ಸಮಾಂತರ ರೇಖೆಗಳು. ಓಕೆ ವಿದ್ಯಾರ್ಥಿಗಳು, ಈ ರೀತಿ ಬರೀಬೇಕು, ಇಷ್ಟೆಲ್ಲ ಬಿಡಿಸೋ ಅವಶ್ಯಕತೆ ಇಲ್ಲ, ನೇರವಾಗಿ ನೀವು ಆನ್ಸರ್ನ ಬರೀಬೋದು. ನೆಕ್ಸ್ಟ್ ತರ್ಟೀನ್ ಕ್ವಶನ್ ನೋಡಿದ್ರೆ ಏನಿದೆ ನೋಡಿ, ಇಲ್ಲಿ ಮೈನಸ್ ತ್ರೀ ಮೈನಸ್ ಒನ್ ಒನ್ ತ್ರೀ ಸಮಾಂತರ ಸಿಡಿ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಸಾಮಾನ್ಯ ವ್ಯತ್ಯಾಸ ಅಂದರೆ ನಮಗೆ ಎ ಟು ಮೈನಸ್ ಎ ಒನ್ ಮಾಡೋದು ಗೊತ್ತಿದೆಯಲ್ಲ, ಡಿ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಮಾಡ್ತೀರಿ ನೀವು. ಈಗ ಈಕ್ವಲ್ ಟು ಎ ಟು ಬೆಲೆ ಎಷ್ಟಿದೆ ನೋಡಿ, ಮೈನಸ್ ಟು ಇದೆ, ಮೈನಸ್ ಒನ್ ಇದೆ, ಹೌದು ಮೈನಸ್ ಮೈನಸ್ ಬರೀ. ಎ ಒನ್ ಬೆಲೆ ಎಷ್ಟಿದೆ ನೋಡಿ, ಮೈನಸ್ ತ್ರೀ ಇದೆ, ಅಂದರೆ ಮೈನಸ್ ತ್ರೀಯನ್ನು ಈ ರೀತಿ ಬ್ರ್ಯಾಕೆಟ್ ನೋಡಿ ಬರ್ಕೊಳ್ರಿ, ಮೈನಸ್ ಒಂದು ಎರಡು ಮೈ ಚಿಹ್ನೆಗಳ ಮೈನಸ್ಸನ್ನು ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಮೂರು, ಮೂರಲ್ಲಿ ಒಂದನ್ನು ಕಳೆದ್ರೆ ಏನಾಗ್ತದೆ ಎರಡು, ಅಂದರೆ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಎಷ್ಟು ಎರಡು ಅಂತ ಬರೀತೀರಿ.
ಓಕೆ. ಈಗ 14 ಕ್ವಶನ್ ನೋಡಿದ್ರೆ, ಎರಡು ಅನುಕ್ರಮ ಧನಪೂರ್ಣಾಂಕಗಳ ಗುಣಲಬ್ಧವು 306 ಆಗಿದೆ. ಇದನ್ನು ವರ್ಗ ಸಮೀಕರಣ ರೂಪದಲ್ಲಿ ಬರೆಯಿರಿ. ಅನುಕ್ರಮ ಧನಪೂರ್ಣಾಂಕಗಳು ಯಾವ ರೂಪದಲ್ಲಿರ್ತದೆ? ಒಂದು ಎಕ್ಸ್ ಆದರೆ ಇನ್ನೊಂದು ಎಕ್ಸ್ ಪ್ಲಸ್ 1 ಆಗಿರಲಿ ಎಂದು ಬರ್ಕೊಳ್ತೀರಾ? ನೇರವಾಗಿ ಬರೀರಿ. ಅವುಗಳ ಗುಣಲಬ್ಧ ಕೊಟ್ಟಿದೆ ಅಂದರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಈಕ್ವಲ್ ಟು 306. ಇದನ್ನು ವರ್ಗ ಸಮೀಕರಣ ರೂಪಕ್ಕೆ ಬರೀಬೇಕಾದ್ರೆ ಬ್ರ್ಯಾಕೆಟನ್ನು ಬಿಡಿಸೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದು ಪ್ಲಸ್ 306 ಎಡಭಾಗದಲ್ಲಿ ತಂದರೆ ಮೈನಸ್ 306 ಈಕ್ವಲ್ ಟು 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಓಕೆ. ನೆಕ್ಸ್ಟ್ 15 ಕ್ವಶನ್ ನೋಡಿ. 15 ಕ್ವಶನ್ ಏನಿದೆ ಓದಿ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಕ್ವಲ್ ಟು 0. ಈ ಬಹುಪದಕ್ಕೆ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಓಕೆ ವಿದ್ಯಾರ್ಥಿಗಳಿಗೆ, ಮೊತ್ತ ಕಂಡುಹಿಡಬೇಕಾದ್ರೆ ಎ ಬಿ ಸಿ ಬೆಲೆ ಗೊತ್ತಿರಬೇಕು. ಎಷ್ಟದ? 1 ಇದೆ, ಬಿ ಎಷ್ಟಿದೆ ನೋಡಿ ಇಲ್ಲಿ ಮೈನಸ್ 2 ಇದೆ, ಸಿ ಎಷ್ಟಿದೆ ಮೈನಸ್ 8 ಇದೆ ಅಲ್ವಾ. ಈಗ ಮೊತ್ತ ಕಂಡುಹಿಡಬೇಕಾದ್ರೆ ನಮಗೆ ನಿಯಮ ಇದೆಯಲ್ಲ ಬಹುಪದೋಕ್ತಿಗಳ ಅಧ್ಯಯದಲ್ಲಿ, ಮೊತ್ತ ಇಸ್ಕೊಳ್ ಟು ಮೈನಸ್ ಬಿ ಬೈ ಎ. ಈ ಸೂತ್ರವನ್ನು ಬಳಸ್ಕೊಂಡು ನೀವು ಬಿಡಿಸ್ಬೇಕು. ಮೈನಸ್ ಮೈನಸ್ ಬಿ ಬೆಲೆ ಎಷ್ಟಿದೆ ನೋಡಿ, ಮೈನಸ್ 2 ಇದೆ. ಓಕೆ, ಡಿವೈಡೆಡ್ ಬೈ ಎ ಬೆಲೆ ಎಷ್ಟಿದೆ? 1 ಇದೆ. ಮೈನಸ್ 8 ಮೈನಸ್ ಏನಾಗ್ತದೆ? ಪ್ಲಸ್ ಆಯಿತು 2. ಎರಡು ಅಂದರೆ ಮೊತ್ತ, ಬಹುಪದೋಕ್ತಿಯ ಮೊತ್ತ ಎಷ್ಟಾಗ್ತದೆ ನೋಡಿ, 2. ನೆಕ್ಸ್ಟ್ 16 ಕ್ವಶನ್, ಅಂದರೆ ಇದು 1 ಮಾರ್ಕ್ಸ್ನಲ್ಲಿ ಕೊನೆಯ ಕ್ವಶನ್ ಆಗ್ತದೆ ನೋಡಿ. ಇದು ಆನ್ಸರ್ ಬರೆಯೋಣ. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಹೌದು, ಇದು ಹೇಳಿಕೆ ರೂಪದಲ್ಲಿದೆ. ಇದನ್ನು ನಾವು ಶ್ರೇಣಿ ರೂಪಕ್ಕೆ ಮಾಡಬೇಕಾದ್ರೆ ಏನು ಕೊಟ್ಟಿದ್ದಾನೆ ಕಂಡೀಷನ್? ಒಂದು ಸಮಾಂತರ ಶ್ರೇಣಿ 17ನೇ ಪದ ಅಂದಾಗ, 17ನೇ ಪದ ಅಂದರೆ ಯಾವ ರೀತಿ ಬರೀತೀರಿ? ಎ 17 ಅಂತ ಬರ್ಕೋತೀರ? 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ, 10ನೇ ಪದಕ್ಕಿಂತ ಅಂದರೆ 8, 10 ಎಷ್ಟು ಹೆಚ್ಚಾಗಿದೆ? 7 ಹೆಚ್ಚಾಗಿದೆ, ಪ್ಲಸ್ 7 ಅಂತ ಬರ್ಕೊಳ್ರಿ. ಓಕೆ, ಇದು 17ರ ಅದ ಇದು ಸಾಮಾನ್ಯ ರೂಪ ಇರ್ತದೆ. 17ನೇ ಪದದ್ದು ಎ ಪ್ಲಸ್ 16 ಡಿ ಅಂತ ಬರಿಬೋದು. 8, 10 ಅಂದರೆ ಎ ಪ್ಲಸ್ 9 ಡಿ ಅಂತ ಬರ್ಕೋಬೋದು. ಇದರ ಸಾಮಾನ್ಯ ರೂಪ ಪ್ಲಸ್ 7 ಹಾಗೆ ಬರೀರಿ. ಈಗ ಈ ಬಲಭಾಗದಲ್ಲಿ ಇದ್ದಿದ್ದೆಲ್ಲ ಎಡಭಾಗ ತೊಗೊಂಡು ಬನ್ನಿ. 16 ಡಿ ಇದು ಪ್ಲಸ್ ಇದ್ದಿದ್ದು ಮೈನಸ್ ಎ, ಮೈನಸ್ 9 ಡಿ ಈಕ್ವಲ್ ಟು 7 ಆಯಿತು. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. 16 ಡಿಯಲ್ಲಿ 9 ಡಿ ಎಂದು ಕಳೀರಿ, ಕಳೆದ್ರೆ ಎಷ್ಟಾಗ್ತದೆ ನೋಡಿ, 7 ಡಿ ಆಗ್ತದೆ. ಈಕ್ವಲ್ ಟು 7 ಆಯಿತು. ಈಗ ಡಿ ಬೆಲೆ ಕಂಡು ಹಿಡಿಯೋದ್ರೆ 7 ಗೆಟ್ ಕ್ಯಾನ್ಸಲ್ ಆದರೆ ಡಿ ಈಕ್ವಲ್ ಟು ಎಷ್ಟು ಬರ್ತದೆ ನೋಡಿ, 1. ಓಕೆ, ಇದ್ರೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗ್ತದೆ? 1 ಅಂತ ಬರಿಬೇಕು ನೀವು. ಇಷ್ಟು 1 ಅಂಕದ ಪ್ರಶ್ನೆಗಳಾಗ್ತವೆ ವಿದ್ಯಾರ್ಥಿಗಳು. ಈಗ 2 ಅಂಕದ ಸಹ 8 ಪ್ರಶ್ನೆಗಳು ಇರ್ತವೆ, ಒಟ್ಟು 16 ಅಂಕಕ್ಕೆ. ಇದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಓಕೆ ವಿದ್ಯಾರ್ಥಿ, ಇಲ್ಲಿವರೆಗೂ ವೀಡಿಯೋವನ್ನು ವೀಕ್ಷಿಸಿದ್ದೀರಿ, ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.